ಕೊನೆಗೂ ರಾಜೀವ್ ಗೌಡಗೆ ಶಿಡ್ಲಘಟ್ಟ ಕಾಂಗ್ರೆಸ್ ಟಿಕೆಟ್ ಪುಟ್ಟ ಅಂಜಿನಪ್ಪ ರೆಬಲ್ ಕಾಂಗ್ರೆಸ್ಗೆ ಬಂಡಾಯ ಫೇಕ್ ಕೈ ಬಂಡಾಯ ಲಾಭ ಬಿಜೆಪಿ ಜೆಡಿಎಸ್ ಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಾಂಗ್ರೆಸ್ ಕೊನೆಯ ಪಟ್ಟಿ ಬಿಡುಗಡೆ ಆಗಿದೆ ಹಬ್ಬ ಅಂತ ಎಲ್ಲರೂ ನಿಂಟು ಬಿಟ್ಟಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನವರ ಇದ್ರು ಮುನಿಯಪ್ಪ ಕಾಂಗ್ರೆಸ್ನ ನ ಎಲ್ ಎ ಆಗಿದ್ರು ಅವರು ರಾಜಕಾರಣದಲ್ಲಿ ಮುಂದುವರೆಯೋದಿಲ್ಲ ವಿಧಾನಸಭಾ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕಳೆದ ಆರು ತಿಂಗಳಿಂದಲೇ ಕೊಟ್ಟಿದ್ರು ಅವ್ರ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡ್ರು ಬಟ್ ಮಗನ್ಗೆ ಇಂಟ್ರೆಸ್ಟ್ ಇಲ್ಲ ಡಾಕ್ಟ್ರು ನಾನು ಡಾಕ್ಟರ್ ಆಗಿ ಹೇಳ್ತೀನಪ್ಪ ರಾಜಕಾರಣ ಬೇಡ ಅಂದಿದ್ರು ಅದಾದ ನಂತರ ಸಾಕಷ್ಟು ಮಂದಿ ಎದುರು ಕೇಳಿ ಬಂತು ಪುಟ್ಟಾಂಜನಪ್ಪ ಲಾಸ್ಟ್ ಟೈಮ್ ಇಂಡಿಪೆಂಡ್ ಆಗಿ ಸ್ಪರ್ಧೆ ಮಾಡಿದ್ರು ರೆಬಲ್ ಆಗಿ ಈ ಬಾರಿ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನ ಅನ್ಕೊಂಡಿದ್ರು ಬಟ್ ನಿರೀಕ್ಷೆ ಸುಳ್ಳಾಗಿದೆ ಪುಟ್ಟಾಂಜನಪ್ಪಗೆ ಟಿಕೆಟ್ ಕೊಟ್ಟಿಲ್ಲ ಆದರೂ ರೆಬಲ್ಲಾಗಿ ನಾಮಿನೇಷನನ್ನು ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಸೊ ಅವರು ಕಣದಲ್ಲಿ ಇದ್ದೇ ಇರ್ತಾರೆ ಆದರೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸಮಾಜ ಸೇವೆ ಮಾಡಿಕೊಂಡು ನಾನೇ ಟಿಕೆಟ್ ಆಕಾಂಕ್ಷಿ ನನಗೆ ಟಿಕೆಟ್ ಸಿಗುತ್ತೆ ಅಂತಿದ್ರು ಕೆಲವೊಂದಿಷ್ಟು ಡಿ ಕೆ ಶಿವಕುಮಾರ್ ಜೊತೆ ತುಂಬ ಆತ್ಮೀಯರಾಗಿದ್ರು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಕ್ಕಿದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಪುಟ್ಟಾಂಜನಾಭಾತ್ರೆ ಅಂದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಈಗ ರೆಬಲ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧವೇ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಸೇವೆ ಮಾಡಿದವನಿಗೆ ಪುಟ್ಟಂಜನ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಲೆಕ್ಕಾಚಾರ ಇದೆ ಈಗಾಗಲೇ ಜೆ ಡಿ ಎಸ್ ಇಂದ ಅಲ್ಲಿ ಮೇಲು ರವಿಕುಮಾರ್ ಕಳೆದ ಬಾರಿ ಸೋತಿದ್ರು ಕೆಲವೇ ಮತಗಳ ಅಂತರದಿಂದ ಅನುಕಂಪ ಇದೆ ಅನ್ನೋದು ಲೆಕ್ಕಾಚಾರ ಬಟ್ ಕಾಂಗ್ರೆಸ್ನ ಒಂದು ಗೊಂದಲ ಜೆ ಡಿ ಎಸ್ ಅಲ್ಲೂ ಅಲ್ಲೇ ಇದ್ರು ಕೂಡ ಮೇಲು ರವಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿಲ್ಲ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಬಟ್ ಎರಡನ್ನೂ ಕೂಡ ಬಿ ಜೆ ಪಿಯಿಂದ ಇನ್ನು ಅಚ್ಚರಿಯ ಅಭ್ಯರ್ಥಿ ಶಿ ಸೀಕಲ್ ರಾಮಚಂದ್ರ ಗೌಡ ಅವರಿಗೆ ಪಾಸಿಟಿವ್ ಆಗಬಹುದು ಲೆಕ್ಕಾಚಾರ ಇದೆ ಚಿಂತಾಮಣಿ ಅವರು ರಾಮಚಂದ್ರ ಗೌಡರು ಬಿಜೆಪಿ ಅಭ್ಯರ್ಥಿ ಅವರು ಸೀಕಲ್ನವರು ಚಿಂತಾಮಣಿ ಸೀಕಲ್ ಅವರು ಪಕ್ಕದ ಕ್ಷೇತ್ರ ಶಿಡ್ಲಘಡದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ದೊಡ್ಡ ಕೊನೆಕ್ಷನ್ ಬಂದ್ರು ಕೂಡ ಅಬ್ಬರಕ್ಕೆ ಕಡಿಮೆ ಇಲ್ಲ ದೊಡ್ಡ ಮಟ್ಟದಲ್ಲಿ ಅಬ್ಬರ ಮಾಡ್ತಾ ಇದಾರೆ ಸೊ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ತಮ್ಮ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಶಿಡ್ಲಘಟ್ಟದಲ್ಲಿ ಜಾಸ್ತಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಗೆ ಅದು ಬಹುದೊಡ್ಡ ಶಕ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ವರ್ಸಸ್ ಪುಟ್ಟ ಆಂಜಿನಪ್ಪ ನಾಲ್ಕು ಕೋನ ಸ್ಪರ್ಧೆ ಆಗಬಹುದು ಸೊ ಕೋನ ಸ್ಪರ್ಧೆ ಆದಾಗ ಮತಗಳ ವಿಭಜನೆ ಜಾಸ್ತಿ ಆಗುತ್ತೆ ಸೊ ಕಡಿಮೆ ಮತಗಳು ಬಂದರೂ ಕೂಡ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಸೊ ಶಿಡ್ಲಘಟ್ಟ ಮತದಾರರು ಯಾರನ್ನ ಗೆಲ್ಲಿಸುತ್ತಾರೆ ಬಿಜೆಪಿಯಿಂದ ಸೀತಾ ರಾಮಚಂದ್ರ ಗೌಡ ಇಂದ ರಾಜೀವ್ ಗೌಡ ಜೆ ಡಿ ಎಸ್ ಇಂದ ಮೇಲು ರವಿಕುಮಾರ್ ಅದೇ ರೀತಿ ಬಂಡಾಯ ಅಭ್ಯರ್ಥಿ ಪುಟ್ಟ ಆಂಜಿನಪ್ಪ ಸೊ ಯಾರಿಗೆ ಗೆಲ್ಲಿಸ್ತಾರೆ ಯಾರಿಗೆ ಯಾರ ಪರ ಅಲೆ ಇದೆ ನಿಮ್ಮ ಅಭಿಪ್ರಾಯವರ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿವಿಯ ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಎಸ್ ವೀಕ್ಷಕರೇ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಪಕ್ಷವನ್ನ ಧರ್ಮವನ್ನ ಜಾತಿಯನ್ನು ಸೈಡ್ಗೆ ಇಟ್ಬಿಡಿ ನಿಮ್ಮ ಮತವನ್ನ ಮಾರ್ಕೋಬೇಡಿ ಇದು ಮತದಾನ ಮತವನ್ನು ದಾನ ಮಾಡಿ ಮತವನ್ನು ಮಾರಾಟ ಮಾಡ್ಕೋಬೇಡಿ ಯಾವುದೋ ಒಂದಷ್ಟು ಹಣ ಸಿಗುತ್ತೆ ಅಂತ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡದೇ ಇದ್ದರೆ ಸಮಸ್ಯೆ ಮುಂದಿನ ಐದು ವರ್ಷಗಳ ನಿಮ್ಮನ್ನ ಕಾಡುತ್ತೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವಂಥ ವ್ಯಕ್ತಿ ಯಾರೇ ಆಗಿರಲಿ ಪಕ್ಷೇತರ ಅಭ್ಯರ್ಥಿ ಆಗಿದ್ದರೂ ಸರಿ ಆತನನ್ನು ಆಯ್ಕೆ ಮಾಡಿ ಅಥವಾ ಒಳ್ಳೆ ಪಕ್ಷದಲ್ಲೇ ಒಳ್ಳೆ ಅಭ್ಯರ್ಥಿ ಇದ್ದರೆ ಅವ್ರನ್ನ ಗೆಲ್ಸಿ ನೀವು ಡಿಸೈಡ್ ಮಾಡಿ ಇದು ಮತದಾನ ಇದು ಕರ್ನಾಟಕ ಟಿವಿಯ ಕಳಕಳಿ ಎಸ್ ವೀಕ್ಷಕರೇ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ